ಮೇಲ್ನೋಟಕ್ಕೆ ಸ್ಟಾರ್ಗಳು ಬಹಳಾನೇ ಖುಷಿಯಾಗಿ ಸಂತೋಷವಾಗಿ ಜೀವನವನ್ನು ಎಂಜಾಯ್ ಮಾಡ್ತಿರೋ ರೀತಿಯಲ್ಲಿ ಎಲ್ರಿಗೂ ಕೂಡ ಕಾಣುತ್ತೆ. ಆದರೆ ಅವರ ಜೀವನವನ್ನು ತೆಗೆದು ನೋಡಿದಾಗ ಎಲ್ಲರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ. ಇನ್ನು ತಮ್ಮ ನಟನೆಯಿಂದ ಎಲ್ಲರ ಮನೆ ಮಾತಾಗಿದ್ದಂಥ ಸುಧಾರಾಣಿಯವರು ಕೂಡ ತಮ್ಮ ಜೀವನದಲ್ಲಿ ಎಂತಹ ಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಸುಧಾರಾಣಿಯವರು 1970ರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟುತ್ತಾರೆ. ತಂದೆ ಗೋಪಾಲ್ ಕೃಷ್ಣ ಹಾಗೂ ತಾಯಿ ನಾಗಲಕ್ಷ್ಮಿ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಾಣಿ ಅವರನ್ನ ಒಂದು ಪ್ರೋಗ್ರಾಂನಲ್ಲಿ ನೋಡಿ ಇಷ್ಟಪಡ್ತಾರೆ. ಅದೇ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರು ಆನಂದ್ ಸಿನಿಮಾಕ್ಕಾಗಿ ಹೀರೋಯಿನ್ ಹುಡುಕ್ತಾ ಇದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಾಣಿ ಅವರನ್ನ ಆನಂದ್ ಸಿನಿಮಾದ ಹೀರೋಯಿನ್ ಅಂತ ನಿರ್ಧರಿಸ್ತಾರೆ. ಅಲ್ಲಿಂದ ಸುಧಾರಾಣಿ ಅವರ ಸಿನಿ ಜರ್ನಿ ಆರಂಭವಾಗುತ್ತೆ. ಕೆಲವೇ ದಿನಗಳಲ್ಲಿ ಸುಧಾರಾಣಿ ಅವರು ಕನ್ನಡದ ಟಾಪ್ ನಟಿ ಆಗ್ತಾರೆ. ಇನ್ನು ಸುಧಾರಾಣಿ ಆನಂದ್ ಸಿನಿಮಾದಲ್ಲಿ 1986ರಲ್ಲಿ ನಟಿಸಿದಾಗ ಅವರಿಗೆ ಇನ್ನೂ 13 ವರ್ಷ ವಯಸ್ಸಾಗಿತ್ತು ಅಂದರೆ ನೀವು ನಂಬಲೇಬೇಕು. 13 ವರ್ಷ ವಯಸ್ಸಿನ ಒಂದು ಚಿಕ್ಕ ಹುಡುಗಿ ಕಾಲೇಜ್ ಹುಡುಗಿ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಮುಂದೆ ನಟಿಸಿ ಡ್ಯಾನ್ಸ್ ಮಾಡಿ ಎಲ್ಲರ ಮನೆ ಮಾತಾಗ್ತಾರೆ. ಇನ್ನು ಈ ಸಿನಿಮಾ ನೋಡಿದಂಥ ಜನಗಳಿಗೆ ಸುಧಾರಾಣಿ ಬಹಳ ಇಷ್ಟ ಆಗ್ತಾರೆ. ಇನ್ನು ಸುಧಾರಾಣಿಗೆ ಸಾಕಷ್ಟು ಅವಕಾಶಗಳು ಕೂಡ ಇದ್ರ ಹಿಂದೆ ಬರ್ತಾನೆ ಹೋಗುತ್ತೆ. ನಂತರ ಸುಧಾರಾಣಿ ಅವರು ಕುಟುಂಬದಲ್ಲಿ ನೋಡಿದಂಥ ಹುಡುಗನನ್ನ ಮದುವೆ ಆಗ್ತಾರೆ. ಹುಡುಗನ ಹೆಸರು ಡಾಕ್ಟರ್ ಸಂಜಯ್. ಇವರು ಅಮೆರಿಕದಲ್ಲಿ ಡಾಕ್ಟರ್ ಆಗಿರ್ತಾರೆ. ಮದುವೆ ನಂತರ ಸುಧಾರಾಣಿ ಅಮೆರಿಕಾಗೆ ಹೋದಾಗ ಅಲ್ಲಿ ಅವರ ಗಂಡ ಅವರಿಗೆ ಸಾಕಷ್ಟು ಹಿಂಸೆಯನ್ನ ಕೊಟ್ಟಿರ್ತಾರಂತೆ. ಅಷ್ಟೇ ಅಲ್ಲದೆ ಸುಧಾರಾಣಿ ಅವರ ಪಾಸ್ಪೋರ್ಟ್ ಅನ್ನ ಕೂಡ ಅವರು ಕಿತ್ಕೊಂಡಿದ್ರು ಅನ್ನೋಂಥ ವಿಷಯ ಇವಾಗ ಗೊತ್ತಾಗಿದೆ. ಈ ವಿಷಯ ಕುಟುಂಬದವ್ರಿಗೆ ಗೊತ್ತಾದಾಗ ಏನು ಮಾಡಬೇಕು ಅಂತ ತಿಳಿಯದೆ ರಾಜ್ಕುಮಾರ್ ಹಾಗೂ ಅಂಬರೀಷ್ ಅವರ ಸಹಾಯವನ್ನ ಕೇಳ್ತಾರಂತೆ. ಆಗ ರಾಜ್ಕುಮಾರ್ ಮತ್ತು ಅಂಬರೀಷ್ ಅವರು ಅಮೆರಿಕಾದಲ್ಲಿರುವಂತಹ ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಕೇಳ್ತಾರೆ. ಅಲ್ಲಿರುವ ಕನ್ನಡಿಗರು ಡಾಕ್ಟರ್ ಸಂಜಯ್ ಅವರ ಮನೆಗೆ ನುಗ್ಗಿ ಸುಧಾರಾಣಿ ಅವರ ಪಾಸ್ಪೋರ್ಟ್ ಕಿತ್ಕೊಂಡು ಸುಧಾರಾಣಿ ಅವರಿಗೆ ಕೊಟ್ಟು ಬೆಂಗಳೂರಿಗೆ ಕಳಿಸ್ತಾರೆ. ನಾವು ವಾಪಸ್ ಬಂದ ಕೂಡಲೇ ಸುಧಾರಾಣಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಆಗ ಸಹಾಯಕ್ಕೆ ಬಂದಿದ್ದು ಸುಧಾರಾಣಿ ಅವರ ಸಂಬಂಧಿ ಗೋವರ್ಧನ್. ನಂತರ ಸುಧಾರಾಣಿ ಅವರನ್ನ ಗೋವರ್ಧನ್ ಅವರು ಮದುವೆ ಆಗ್ತಾರೆ. ಅವರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ಅವಳ ಹೆಸರು ನಿಧಿ ಅಂತ. ಸುಧಾರಾಣಿ ಅವರು ನಮಗೆ ಯಾರಾದರೂ ನೋವು ಮಾಡಿದ್ರೆ ನಾವು ಅವರಿಂದ ದೂರ ಇರಬೇಕು ಅಂತ ಇದರಿಂದ ಪಾಠವನ್ನು ಕಲ್ತಿದ್ದಾರಂತೆ. ಒಟ್ಟಿನಲ್ಲಿ ಅದೇನೇ ಇದ್ರೂ ಜೀವನದಲ್ಲಿ ಕಷ್ಟ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಇನ್ನು ಕಳೆದ ಡಿಸೆಂಬರ್ನಲ್ಲಿ ಸುಧಾರಾಣಿ ಹಾಗೂ ಗೋವರ್ಧನ್ ದಂಪತಿಗಳು ತಮ್ಮ 20 ವರ್ಷದ ವಾರ್ಷಿಕೋತ್ಸವವನ್ನು ಒಟ್ಟಿಗೆ ಆಚರಿಸ್ಕೊಂಡ್ರು.